ನಮಸ್ಕಾರ. ಇದು ಸೋಷಿಯಲ್ ಮೀಡಿಯಾಗಳ ಕಾಲ. ಯಾರು ಎಲ್ಲಿ ಏನೇ ಮಾಡಿದ್ರು ಅದಕ್ಕೆ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡ್ತಾರೆ. ಅದರ ಒಂದು ವಿಡಿಯೋ ಒಂದು ಫೋಟೋಗಳಿಂದ ಸ್ಟಾರ್ ಆದವರಿಗೆ ಲೆಕ್ಕವೇ ಇಲ್ಲ. ಯಾರನ್ನ ಬೇಕಿದ್ರೂ ಸ್ಟಾರ್ ಮಾಡುವ, ಯಾರನ್ನಾದರೂ ಒಂದೇ ಕ್ಷಣದಲ್ಲಿ ಕೆಳಗೆ ಬೀಳಿಸುವ ತಾಕತ್ತು ಈ ಸೋಷಿಯಲ್ ಮೀಡಿಯಾಕ್ಕಿದೆ. ಹೀಗೆ ಸ್ಟಾರ್ ಆದವರಲ್ಲಿ ತೆಲಂಗಾಣದ ಕುಮಾರಿ ಆಂಟಿ ಫುಡ್ ಸ್ಟಾಲ್ ಕೂಡ ಒಂದು. ಸೋಷಿಯಲ್ ಮೀಡಿಯಾದ ವಿಡಿಯೋದಿಂದ ಖ್ಯಾತಿ ಗಳಿಸಿದ ಈ ಫುಡ್ ಸ್ಟಾಲ್ಗೆ ಈಗ ಪ್ರತಿದಿನ ಸಾವಿರಾರು ಮಂದಿ ಊಟಕ್ಕೆ ಬರ್ತಾರೆ. ಕಳೆದ ಎರಡು ತಿಂಗಳಿಂದ ಸಾಮಾಜಿಕ ಜಾಲತಾಣದ ಮೂಲಕ ಖ್ಯಾತಿ ಗಳಿಸಿದ್ದು ಅವರ ಮಾದಾಪುರದ ITC ಕೋಹಿನೂರು ಜಂಕ್ಷನ್ ಬಳಿಯ ತನ್ನ ರಸ್ತೆ ಬದಿಯ ಫುಡ್ ಸ್ಟಾಲ್ಗೆ ಜನಸಾಗರವೇ ಹರಿದು ಬರ್ತದೆ. ಫುಡ್ ಸ್ಟಾಲ್ನಲ್ಲಿ ಅನ್ನ, ಚಿಕನ್, ಮಟನ್ ಕರಿ ಮತ್ತು ಹಲವಾರು ಮಾಂಸಾಹಾರಿ ಆಹಾರಗಳು ಸಿಗ್ತಾ ಇದೆ. ವೆಜ್ ಊಟ ಕೂಡ ಸಿಗುತ್ತೆ. ಕೈಗೆಟುವ ಬೆಲೆಯಲ್ಲಿ ನಾನ್ ವೆಜ್ ತಾಳಿ ಸಿಗುವ ಕಾರಣ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಇದೇ ಕಾರಣಕ್ಕೆ ಇಡೀ ರಸ್ತೆಯಲ್ಲಿ ಭಯಂಕರ ಟ್ರಾಫಿಕ್ ಉಂಟಾಗ್ತಿತ್ತು. ಹೀಗಾಗಿ ಅವರ ಅಂಗಡಿಯನ್ನು ಮುಚ್ಚುವಂತೆ ಹೈದರಾಬಾದ್ ಪೊಲೀಸರು ಆದೇಶ ಮಾಡಿದರು. ಇದಕ್ಕೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಆಕ್ಷೇಪ ವ್ಯಕ್ತಪಡಿಸಿದರು. ತಮ್ಮ ನಿರ್ಧಾರವನ್ನು ಹಿಂತೆಗೆದುಕೊಳ್ಳುವಂತೆ DGP ಮತ್ತು ನಗರಾಭಿವೃದ್ಧಿ ಸಚಿವಾಲಯಕ್ಕೆ ಸೂಚನೆ ಕೊಟ್ಟಿದ್ದರು. ಹೌದು, ಇದು ಸತ್ಯವಾದ ಮಾತೆ. ಕುಮಾರಿ ಆಂಟಿಯವರ ಫುಡ್ ಸ್ಟಾಲ್ನಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಿತ್ತು. ಈ ಕುರಿತು ಪ್ರಯಾಣಿಕರಿಂದ ಹಲವಾರು ದೂರುಗಳು ಬಂದ ಕಾರಣ ಹೈದರಾಬಾದ್ನ ಮಾದಾಪುರದ ರಾಯದ್ರಾಮ್ ಟ್ರಾಫಿಕ್ ಪೊಲೀಸರು ಮಂಗಳವಾರ ತಮ್ಮ ಸ್ಟಾಲನ್ನು ಮುಚ್ಚಿ ಅದನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಕುಮಾರಿ ಆಂಟಿಗೆ ಆದೇಶ ಮಾಡಿದರು. ಆದರೆ ಬುಧವಾರ ತೆಲಂಗಾಣ CM ರೇವಂತ್ ರೆಡ್ಡಿಯವರು ಕುಮಾರಿ ಆಂಟಿ ಮತ್ತು ಅವರ ಆಹಾರ ಮಳಿಗೆ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಶೀಘ್ರದಲ್ಲೇ ಅವರ ಸ್ಟಾಲ್ಗೆ ಭೇಟಿ ನೀಡುವುದಾಗಿ ಹೇಳಿದ್ದಾರೆ. ರಾಜಕೀಯ ಸ್ವರೂಪ ಪಡೆದ ಕುಮಾರಿ ಆಂಟಿ ಸಮಸ್ಯೆ, ತಮ್ಮ ಅಂಗಡಿ ಮುಚ್ಚುವ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಿ ಆಂಟಿ, ನಾನು 13 ವರ್ಷಗಳಿಂದ ಸ್ಟಾಲನ್ನು ನಡೆಸ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾದ ಜನಪ್ರಿಯತೆಯಿಂದಾಗಿ ಅಂಗಡಿ ಮುಚ್ಚಲು ಕಾರಣವಾಯಿತು ಅಂತ ನನ್ನ ಪತಿ ಅಸಮಾಧಾನ ವ್ಯಕ್ತಪಡಿಸಿದರು ಅಂತ ಹೇಳಿದರು. ಕುಮಾರಿ ಆಂಟಿ ಆಂಧ್ರಪ್ರದೇಶದ ಗುಡಿವಾಡ ಮೂಲದವರು. ಇನ್ನು ಆಂಧ್ರಪ್ರದೇಶದ ಆಡಳಿತಾರೂಢ YSRCP ಸರ್ಕಾರವು ಪ್ರತಿಪಕ್ಷದ ನಾಯಕ ನಾರಾ ಚಂದ್ರಬಾಬು ನಾಯ್ಡು ಮತ್ತು ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಅವರು ಆಹಾರ ಮಳಿಗೆಯನ್ನು ಮುಚ್ಚುವಲ್ಲಿ ಭಾಗಿಯಾಗಿದ್ದರೆಂದು ಆರೋಪಿಸಿದ್ದಾರೆ. ಇದರಿಂದಾಗಿ ಈ ವಿಷಯವು ರಾಜಕೀಯ ಸ್ವರೂಪ ಪಡೆಯಿತು. YSRCP ಜಗನ್ ರೆಡ್ಡಿ ಸರ್ಕಾರವು ಕುಮಾರಿ ಆಂಟಿ ಫುಡ್ ಸ್ಟಾಲ್ ಮಾಲೀಕ ಸಾಯಿ ಕುಮಾರಿ ಅವರಿಗೆ ಮನೆಯನ್ನು ಹಸ್ತಾಂತರಿಸಿದ ನಂತರ ಈ ಘಟನೆ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಇದಾದಮೇಲೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮಧ್ಯಪ್ರವೇಶ ಮಾಡಿ ಆದೇಶವನ್ನು ರದ್ದುಗೊಳಿಸಿದರು. ನಗರಾಭಿವೃದ್ಧಿ ಇಲಾಖೆ ಮತ್ತು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೌರಾಡಳಿತ ಇಲಾಖೆಗೆ CM ಸೂಚನೆ ಕೊಟ್ಟಿದ್ದಾರೆ. CM ಆದೇಶದ ನಂತರ ಕುಮಾರಿ ಆಂಟಿ ಫುಡ್ ಸ್ಟಾಲ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಅದು ಎಂದಿನಂತೆ ತೆರೆದಿರುತ್ತೆ. ಈ ಮಧ್ಯೆ ಮುಖ್ಯಮಂತ್ರಿ ಶೀಘ್ರವೇ ಕುಮಾರಿ ಆಂಟಿ ಫುಡ್ ಸ್ಟಾಲ್ಗೆ ಭೇಟಿ ನೀಡೋದಾಗಿ ಹೇಳಿದ್ದಾರೆ. ಇದು ಕುಮಾರಿ ಆಂಟಿ ಮುಖದಲ್ಲಿ ನಗು ಮೂಡಿಸಿದೆ. ಅವರು ಮುಖ್ಯಮಂತ್ರಿಗೆ ಕೃತಜ್ಞತೆ ಕೂಡ ಸಲ್ಲಿಸಿದ್ದಾರೆ. ಈ ಘಟನೆಯಲ್ಲಿ ಮುಖ್ಯಮಂತ್ರಿ ನನ್ನ ಪರ ನಿಲ್ತಾರೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಅವರು ಸ್ಟಾಲ್ಗೆ ಬರ್ತಾರೆ ಎನ್ನುವ ಸುದ್ದಿ ಕೇಳಿ ಖುಷಿಯಾಗಿದೆ. ಅವರು ಇಷ್ಟಪಡುವಂಥ ಭಕ್ಷ್ಯವನ್ನು ನಾನು ತಯಾರಿಸ್ತೇನೆ ಎಂದು ಕುಮಾರಿ ಆಂಟಿ ಹೇಳಿದ್ದಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ಮನ್ಗಳ ಕಷ್ಟಕ್ಕೆ, ರಾಜಕಾರಣಿಗಳ ಕಷ್ಟಕ್ಕೆ ರಾಜಕೀಯ ಮತ್ತು ರಾಜಕಾರಣಿಗಳು ಸಹಾಯ ಮಾಡುವುದು ಸಹಜ. ಆದರೆ ಈ ರೀತಿ ಬಡವರ ಕಷ್ಟಕ್ಕೆ ರಾಜಕಾರಣಿಗಳು ಬರುವುದು ಅಪರೂಪ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.